ಕಲೆ ಹಾಗೂ ಸಮಾಜ ಕ್ಷೇತ್ರದ ಎರಡು ಧ್ರುವ ನಕ್ಷತ್ರಗಳು ಮರೆಯಾಗಿದ್ದು ದುಃಖಕರವಾಗಿದೆ ಎಂದು ಸಾಹಿತ್ಯ ಪರಿಷತ್ತು ತಾಲೂಕಾ ಅಧ್ಯಕ್ಷ ವೀರೇಶ್ ಅಂಗಡಿ ವಿಷಾದಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಸಾಪ ತಾಲೂಕಾ ಘಟಕದ ವತಿಯಿಂದ ಶನಿವಾರ ಸಂಜೆ ಇತ್ತೀಚೆಗೆ ಅಗರಿದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ರಂಗ ಕಲಾವಿದೆ ಬಾಣದ ಶಿವಕುಮಾರಿ ಹಾಗೂ ಉದ್ಯಮಿ ಹಾಗೂ ಸಮಾಜ ಸೇವಕ ಆರ್ಕೆ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಂಗ ಕಲಾವಿದರ ತವರೂರಾದ ಕೂಡ್ಲಿಗಿ ತಾಲೂಕಿನಲ್ಲಿ ಕಲಾ ಸೇವೆಯನ್ನು ಇಡೀ ನಾಡಿಗೆ ಪ್ರಚುರಪಡಿಸಿದ ಶಿವಕುಮಾರಿ ಸುಮಾರು 40 ವರ್ಷಗಳವರೆಗೂ ಅಭಿನಯಿಸುವ ಮೂಲಕ ರಂಗಭೂಮಿಯನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದರು. ಗ್ರಾಮೀಣ ಪ್ರತಿಭೆ ನಾಡಿನುದ್ದಕ್ಕೂ ಸಾವಿರಾರು ನಾಟಕಗಳನ್ನು ಅಭಿನಯಿಸಿ ರಾಜ್ಯೋತ್ಸವ ಪ್ರಶಸ್ತಿ ನಾಟಕ ಅಕಾಡೆಮಿ ಸದಸ್ಯರಾಗಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವರ ಕಲೆ ಮೆಚ್ಚಿ ಪಕ್ಕದ ಆಂಧ್ರ ಸರ್ಕಾರ ಕೊಡುಮಾಡುವ ನಂದಿ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಎಂದು ತಿಳಿಸಿದರು. ಓದಿದ್ದು ಮೂರನೇ ತರಗತಿಯಾಗಿದ್ದರೂ ಕಷ್ಟಪಟ್ಟು ಹೋಟೆಲ್ ಉದ್ಯಮ ಮಾಡುವ ಮೂಲಕ ಪಟ್ಟಣದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ಶಿಕ್ಷಣ ಪ್ರೇಮಿಯಾಗಿದ್ದರು. ದಿವಂಗತ ಆರ್ಕೆ ಶೆಟ್ಟಿ ಪಟ್ಟಣದಲ್ಲಿ ನಡೆಯುತ್ತಿರುವ ಪ್ರತಿ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ಆರ್ಥಿಕ ಸಹಾಯ ಮಾಡುತ್ತಿದ್ದರು. ಚಿಂತನ ಸಾಹಿತ್ಯ ಬಳಗ ಹಾಗೂ ಕನ್ನಡ ಮಿತ್ರ ಸಂಘಗಳ ಅಧ್ಯಕ್ಷರಾಗಿ ತಾಲೂಕಿನಾದ್ಯಂತ ಅನೇಕ ಸಾಹಿತ್ಯ ಚಟುವಟಿಕೆಗಳನ್ನು ಮಾಡಿದರು. ಪಟ್ಟಣದ ಸಾಹಿತ್ಯಾಸಕ್ತರಿಗೆ ಕನ್ನಡ ಭವನ ನಿರ್ಮಿಸಲು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ನಿವೇಶನ ದಾನ ಮಾಡುವ ಮೂಲಕ ಸಾಹಿತ್ಯದ ಬೆಳವಣಿಗೆಗೆ ಕಾರಣರಾದರು ಎಂದರು. ಹಿರಿಯ ನಾಟಕಕಾರ ಎನ್ಎಂ ರವಿಕುಮಾರ್, ಸರ್ಕಾರಿ ನೌಕರ ಸಂಘದ ತಾಲೂಕಾ ಅಧ್ಯಕ್ಷರು ಪಿ ಶಿವರಾಜ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ ಎಸ್ವಿ ಸಿದ್ದರಾಧ್ಯ, ಕನ್ನಡ ಜನಪದ ಪರಿಷತ್ತು ತಾಲೂಕಾ ಅಧ್ಯಕ್ಷ ಕೆಎಂ ವೀರೇಶ್, ಗುಡೇಕೋಟೆ ಹೋಬಳಿ ಕಸಾಪ ಅಧ್ಯಕ್ಷ ಟಿಎಚ್ಎಂ ಶೇಖರಯ್ಯ, ಕೆಎಸ್ ವೀರೇಶ್, ಟಿಜಿ ಮಲ್ಲಿಕಾರ್ಜುನಗೌಡ, ನಂದಿ ಬಸವರಾಜ್, ಸೋಮಶೇಖರ ಆರಾಧ್ಯ, ಕೆ ನಾಗನಗೌಡ, ವಿರೂಪಾಕ್ಷ ಮೂರ್ತಿ, ಪ್ರಶಾಂತ್ ಗೌಡ, ರೇವಣ್ಣ ಉಡ್ಚಪ್ಪ, ಆರ್ಪಿ ಬಸವರಾಜ್, ಬಿ ನಾಗರಾಜ್, ಎಚ್ ವೀರಣ್ಣ, ಎಲೆ ನಾಗರಾಜ್, ಎ ತಿಂದಪ್ಪ, ಶಂಕರಣ್ಣ, ರಾಘವೇಂದ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ರಾಘವೇಂದ್ರ ಸಾಲುಮನೆ, ಕಿಷ್ಕಿಂದ ಟಿವಿ, ಹೂಡ್ಲಿಗೆ. ನಾಟಕಕ್ಕೆ ಮುಂದೆ ಆದ್ರೆ ಇವತ್ತು ಇಷ್ಟೆಲ್ಲ ಪ್ರಶಸ್ತಿಗಳು ಬಂದವರು ಅಂತಂದು ಸರಿ ಒಂದು 8-10 ಆಲ್ಬಮ್ ಕೊಟ್ಟರು. ಅವೆಲ್ಲವನ್ನು ನೋಡಿ ನಂದೊಂದು ನೀನು ಒಳ್ಳೆ ಸ್ಟೋರಿ ಮಾಡ್ಬೇಕಪ್ಪ ನೀನು. ಇವತ್ತು ನೀನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿ ಸಾಹಿತ್ಯ ಕ್ಷೇತ್ರವನ್ನು ಬೆಳೆಸ್ಬೇಕು ನೀನು. ಹಂಗಾಗಿ ಈ ಒಬ್ಬ ಬಡ ಕಲಾವಿದೆಯನ್ನ ನೀನು ಬೆಳಕಿಗೆ ತರಬೇಕು, ನಂದೊಂದು ಆರ್ಟಿಕಲ್ ಮಾಡು ಅಂದರು. ನಾನು ಎಲ್ಲ ಬಯೋಡಾಟನ ಇವತ್ತು ನನ್ನ ಮೊಬೈಲಲ್ಲಿ ಐತಿ. ಆ ಬಯೋಡಾಟವನ್ನು ನಾನು ಎಲ್ಲವನ್ನು ಫೋಟೋ ತಕ್ಕೊಂಡು ಒಂದು ಒಳ್ಳೆಯ ಸ್ಟೋರಿ ಮಾಡಿ ಹಕ್ಕಿಗೆ ಹಾಕಿದೆ. ಭಾಳ ಸಂಭ್ರಮ ಪಟ್ಟರು ಅವತ್ತು. ನನ್ನ ತಮ್ಮ ಒಂದು ವರದಿಗಾರನಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಧ್ಯಕ್ಷನಾಗಿ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷನಾಗಿದ್ದು ಭಾಳ ಖುಷಿ ಆಗಿದೆ ಅಂತಂದು ಅವಳು ಭಾಳ ಪ್ರೀತಿಯಿಂದ ನನ್ನ ಅವತ್ತು ನನ್ನ ಹತ್ರ ಮಾತಾಡಿ ನನ್ನ ಬೀಳ್ಕೊಟ್ರು. ಅವತ್ತೇ ಕೊನೆ, ಅವತ್ತಿನಿಂದ ನನಗೆ ಒಂದೇ ಸರಿ ಅವರ ಸಾವಿನ ಸುದ್ದಿನೇ ನನ್ನ ಕಿವಿಗೆ ಬಡಿತು. ಇವತ್ತು ಕೂಡ್ಲಿಗಿ ಕ್ಷೇತ್ರ ಅಂದರೆ ಕೂಡ್ಲಿಗಿ ಏನು ರಂಗ ಕ್ಷೇತ್ರ ತುಂಬ ಅವ್ರನ್ನ ಕಳ್ಕೊಂಡು ಬಡವಾಗಿದೆ ಅಂತಲೇ ನಾನು ಹೇಳ್ತೀನಿ. ಇವತ್ತು ನಮ್ಮ ಸಾರ್ ಹೇಳಿ ರವಿಕುಮಾರ್ ಸಾರ್ ಇವತ್ತು ಕೂಡ್ಲಿಗಿ ಒಂದು ಕ್ಷೇತ್ರವನ್ನು ನಾಟಕ ಅಂದರೆ ಶಿವಕುಮಾರ್ ಇರ್ಬೋದು, ಪದ್ಮಕ್ಕ ಇರ್ಬೋದು, ಇನ್ನು ಅನೇಕ ನಾಟಕಕಾರರು ಇವತ್ತು ಕೂಡ್ಲಿಗಿಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಆ ಒಂದು ಸಾಲಿನಲ್ಲಿ ಇವತ್ತು ಇಡೀ ಒಂದು ಸಾಹಿತ್ಯ ಮತ್ತು ನಾಟಕವನ್ನು ಇಡೀ ನಾಡಿಗೆ ಪರಿಚಯಿಸುವುದರಲ್ಲಿ ಶಿವಕುಮಾರ್ ಅಯ್ಯಪ್ಪನವರು ಅಗ್ರಗಣ್ಯರು. ಅಂಥವ್ರನ್ನ ನಾವು ಕಳ್ಕೊಂಡದ್ದು ದುಃಖಕರ. ಅದರಂತೆ ನಮ್ಮ ಆರ್ ಕೆ ಶೆಟ್ಟರು ನಿಜವಾಗ್ಲೂ ನಾವು 1999 ಒಂದು ಕಾರ್ಗಿಲ್ ಕಂಪನ ಅಂತೇಳಿ ನಮ್ಮ ವೀರೇಶ್ ಅಣ್ಣವರು ಯಾವುದು ನಮ್ಮ ಕನ್ನಡ ಸಾರಿ ಯಾವುದು ಚಿಂತನ ಸಾಹಿತ್ಯ ಬಳಗದಿಂದ ಫಸ್ಟ್ ನಮ್ಮ ವೀರೇಶ್ ಅಣ್ಣ ನಮ್ಮ ಬಡಗಿನಾಗರಲ್ಲವರು ಸಾಹಿತ್ಯಾತ್ಮಕ ಚಟುವಟಿಕೆಗಳನ್ನು ಮಾಡ್ತಿದ್ರು. ನನಗೆ ಮೊದಲಿಂದನೂ ನಾನು ಸಾಹಿತ್ಯ ಅಲ್ಲ ಸಾಹಿತ್ಯ ಅಭಿಮಾನಿ ನಾನು. ಹಂಗಾಗಿ ನಾನು ಕೂಡ ಸಾಹಿತ್ಯ ಈ ಒಂದು ಈ ಸಂಘಕ್ಕೆ ಸೇರಿಕೆ ಅಂತ ನಾನು ವೈಯಕ್ತಿಕವಾಗಿ ನಾನು ಹೇಳಿದೆ ಯಾರಿಗೆ ನಾಗರಾಜಿಗೆ ಹೇಳಿದ್ ಬಡಗಿ ನಾಗರಾಜಿಗೆ. ಆಗ ಅವರು ನೀವು ನಿಮ್ಮಂತರ ಮೊದಲು ಬರಬೇಕು ಬರ್ರಿ ಅಂತಂದೇಳಿ ರೇಣುಕಾ ಕಾಲೇಜಿನಲ್ಲಿ ಅವತ್ತು ಕಾರ್ಗಿಲ್ ಕಂಪನ ಅಂತೇಳಿ ಈ ವೀರೇಶ್ ಅಣ್ಣರ ಅವ್ರ ಮಾವ ಸೋದರ ಮಾವ ಸಿ ಎಂ ವಿರುಭದ್ರಯ್ಯ ಅವರದ್ದು ಉಪನ್ಯಾಸ ಇತ್ತು. ನಾನು ಅಲ್ಲಿ ಹೋದೆ. ಅವತ್ತಿನಿಂದ ನಾನು ಆ ಚಿಂತನ ಸಾಹಿತ್ಯ ಬಳಗಕ್ಕೆ ಸೇರಿಕೊಂಡೆ. ಅದಾದ ನಂತರ ನಮ್ಮ ಆರ್ ಕೆ ಶೆಟ್ಟರು ಬಂದರು, ನಮ್ಮ ಸಿದ್ದರಾಮಯ್ಯ ಭಟ್ರು, ನಾವೆಲ್ಲೋ ಕಾರ್ಯಕ್ರಮಗಳು ಮಾಡ್ತಿದ್ವಿ. ಆ ಕಾರ್ಯಕ್ರಮಗಳನ್ನು ನೋಡಿ ಅವರು ನಾನು ಬರ್ತೇನೆ ಅಂದರು. ಅವತ್ತಿನಿಂದ ನನಗೆ ಆರ್ ಕೆ ಶೆಟ್ಟರ್ ಅವರ ಪರಿಚಯ ಆಯಿತು. ಅವರು ಯಾವತ್ತೂ ನಾನು ದೊಡ್ಡನು ಇವರೆಲ್ಲ ನನಗಿನ ಸಣ್ಣರು ಅನ್ನೋ ಭಾವನೆನೇ ತೋರಿಸಲಿಲ್ಲ. ನಮ್ಮಲ್ಲಿ ಹುಡುಗರಾಗಿ ಇರ್ತಿದ್ರು ಯಾವಾಗಲೂ.
ಅದು ನನಗೆ ಬಹಳ ಇಷ್ಟ. ಸುದೀರ್ಘವಾಗಿ ಒಂದು 20 ವರ್ಷ ಅವರ ಜೊತೆಗಿದ್ದೀನಿ. ಆಮೇಲೆ ಇತ್ತೀಚೆಗೆ ನಾವೇನು ಮಾಡ್ತಿದ್ವಿ ಅಂದರೆ, ಯಾವುದೇ ಒಂದು ಕಾರ್ಯಕ್ರಮ ಇಡೀ ತಾಲೂಕಿನಲ್ಲಿ ಯಾವುದೇ ಒಂದು ಸಾಹಿತ್ಯಾತ್ಮಕ ಕಾರ್ಯಕ್ರಮಗಳು ಮಾಡಿದ್ರೆ ಎಲ್ಲರೂ ಇಡೀ ಎಲ್ಲಾದರೂ ಖರ್ಚು ಮಾಡ್ತಿದ್ವಿ, ಅದನ್ನು ಶೇರ್ ಮಾಡ್ತಿದ್ವಿ. ಯಾರಿಗೂ ಮರೆ ಆಗಬಾರ್ದು ಅನ್ನೋ ಒಂದು ನಮ್ಮ ಕಲ್ಪನೆ. ಅದರಂತೆ ಆರ್ ಕೆ ಶೆಟ್ಟರು ಇತ್ತೀಚೆಗೆ ಎಲ್ಲರೂ ಏ ಅವ್ರನ್ನ ಬಳಸ್ಕೊಂತಂದ್ರೆ ಅವ್ರಷ್ಟು ರೊಕ್ಕ ಖರ್ಚು ಮಾಡಿಸ್ತಾರೆ ಅಂದರು. ಆದ್ರೆ ನಾವು ಯಾವತ್ತು ಇವತ್ತು ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ, ಆದರೆ ನಾವು ಸಮವಾಗಿಯೇ ನಾವು ಅವರಿಗೂ ಕೂಡ ನಾವೇನು ಶೇರ್ ಹಂಚಿದ್ವಿಯೋ ಅವರಿಗೂ ಅದನ್ನೇ ನಾವು ಇದು ಮಾಡ್ತಿದ್ವಿ. ಅಷ್ಟು ನಮ್ಮನ್ನ ಅದಕ್ಕೆ ಬಹಳ ಇಷ್ಟಪಡ್ತಿದ್ರು ಅವರು. ಅಲ್ಲ ವೀರೇಶ್ ಅವ್ರು ಕೊಡ್ತಂದ್ರೆ ನೀವು ಬೇಡ ಅಂತೀರಲ್ಲ. ಬೇಡ ಸರ್, ನಿಮ್ಮನ್ನ ನಾವು ಬಳಸ್ಕೊಳ್ಳಲ್ಲ, ನೀವು ನಮಗೆ ಸಾಕಿಷ್ಟು ಸಪೋರ್ಟ್ ಮಾಡ್ತೀರಲ್ಲ, ಅದೇ ನಮಗೆ ದೊಡ್ಡ ಉಪಕಾರ ಅಂತಾನೆ ನಾವು ಹೇಳ್ತಿದ್ವಿ. ಅಷ್ಟು ನಮಗೆ ಬಹಳ ಹತ್ತಿರದಂಥ ಅವರು. ನಾವು ಯಾವುದೇ ಟೂರ್ ಹೋಗಲಿ ಮೊದಲು ನಾನು ಬರ್ತೇನೆ ಅಂತಿದ್ರು. ಹುಡುಗರಾಗೇ ಹುಡುಗರಾಗಿರ್ತಿದ್ರು ಅಂತಹ ಒಂದು ಸಹೃದಯ. ಇವತ್ತು ನಾವು ಆರ್ ಕೆ ಶೆಟ್ಟರ್ ಬಗ್ಗೆ ಹೇಳಬೇಕಾದ್ರೆ, ಪ್ರಪ್ರಥಮವಾಗಿ ಕೂಡ್ಲಿಗಿಯಲ್ಲಿ ಏನಾದರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಪ್ರಚಲಿತಕ್ಕೆ ಬಂದು ಅಂದರೆ ಅವರಿಂದ. ಯಾಕಂದರೆ ಅವರು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕಿದ್ದಾರೆ ಅವರು ನಮ್ಮ ಕೂಡ್ಲಿಗೆ. ಆಮೇಲೆ ಕೊಟ್ಟೂರಿಗೆ ಪಾದಯಾತ್ರೆ ಹೋಗಿರಂದ್ರೆ ಫಸ್ಟ್ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಹೇಳ್ಬೇಕಂದ್ರೆ ಇವತ್ತು ಒಂದೇ ವಾರ್ಡನ್ನ ಅವರು ಏನು ದತ್ತು ತಗೊಂಡ್ರು, ಅದು ನಮ್ಮ ವೀರೇಶ್ ಅಣ್ಣನ. ಆದ್ರೂ ಏನ ಒಂದು